हाई फ्रेंड्स ऑन इंडिया कन्नड़ डिफेन्स अपडेट्स इंटरनेशनल न्यूज अपडेट्स के स्वागत नानु श्रीरक्ष रघुराम। जी20 आतिथ्य वह बेन्नले क्वाड भारत ऑस्ट्रेलिया जपान अमेरिका देश शृंग आतिथ्य वह भारत सिद्धतेयन्नु नडेसुत्ता इदे। इदु रशिया मत्तु चीना देश आतंक के कारण मुंदिन वर्ष जनवरी 26 वेळेगे नडेयबहुदु एंब प्रस्तावन नरेंद्र मोदी नेतृत्व केंद्र सरकार परिगणिसिदे। सदस्य राष्ट्र सलहे आंतरिक चर्चे बळिक अंतिम निर्धारवन्न कैगोळ्ळलिदे। हिंदू महासागर पेसिफिक प्रदेश चीन आक्रमणशीलत तड़ोदे नाकु देश जो क्वाड कूटवन रचिके हिंदे क्वाड रचने के रश्या सह विरोधवन व्यक्तपड़ित चीना विरुद्ध अमेरिका दा विभजनकारी प्रत्येक नीति अंत इन भारत अध्यक्ष जी20 शृंगसभे यशस्वी हिन्ले जगतिक कार्यक्रम दुड यशस्सी प्रधान नरेंद्र मोदी अभिनंद जी20 शृंगसभ यशस्सु प्रधानी मोदी बलव इच्छाशक्ति समर्थ नायकत्व प्रतिबिंबित भारत मात्रवल इडी विश्ववे ओप्पिकोंडिदे। जी20 देहली घोषणे मेले नायक सर्वानुमतद ओम्मतवन व्यक्तपडिसुवुदु जागतिक कार्यसूची सेटिंग नल्ली देशवु प्रमुख पात्रवन वहिसुत्ता इरोदरिंद भारतवद बेळेयुत्ता इरुवंत शक्तियन्न प्रतिबिंबिसुत्तदे। इदर श्रेयस्सु देशद नायकत्वक्के सल्लुत्तदे अंत हेळिदरु। जी20 राष्ट्र शृंगसभे नवदेहलियल्लि इत्तीचेगे यशस्वियागि नडेदिदे। भारत अध्यक्षतेयल्लि नडेदंतह ई सभेयल्लि विश्वद अनेक राष्ट्रगळ नायकरु पाल्गोंडिद्रु। जी20 शृंगसभे जागतिक मट्टदल्लि भारतद वर्चस्सन्न मत्तष्टु हेच्चिसिदे। भारतद जी20 आतिथ्यद बग्गे विश्व नायकरु मेच्चुगे कूड व्यक्तपडिसिद्दारे। ई शृंगसभेयल्लि भारतक्के नेरवागुव हलवु ओप्पंदगळु कूड नडेदिवे। ई नडुवे भारत एरडु दिनगळ जी20 शृंगसभेयन्न यशस्वियागि आयोजिसिद बग्गे नेरेय राष्ट्र पाकिस्तानद नागरिक ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ। ಜಗತ್ತು ನಮ್ಮನ್ನ ಬದಿಗೆ ಸರಿಸಿದೆ, ಈಗ ಜಗತ್ತಿಗೆ ಭಾರತವೇ ಹೆಚ್ಚು ಮುಖ್ಯವಾಗಿದೆ ಎಂಬ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ। ಭಾರತ ಇತ್ತೀಚಿನ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಸ್ಥಾನವನ್ನು ಭದ್ರಗೊಳಿಸುತ್ತಾ ಬರ್ತಾ ಇದೆ। ಇದಕ್ಕೆ ಕಾರಣವಾಗಿರೋದು ಭಾರತದ ಆರ್ಥಿಕ ಪ್ರಗತಿ ಹಾಗೂ ವಿದೇಶಾಂಗ ನೀತಿಗಳು ಅಂತ ಅಂದ್ರೆ ತಪ್ಪಿಲ್ಲ। ಆದರೆ ನೆರೆಯ ರಾಷ್ಟ್ರ ಪಾಕಿಸ್ತಾನ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಕೂಡ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿದೆ। ಇದು ಪಾಕಿಸ್ತಾನದ ನಾಗರಿಕರಿಗೂ ಕೂಡ ಈಗ ಅರ್ಥವಾಗ್ತಾ ಇದೆ। ಭಾರತ ಜಿ20 ಶೃಂಗಸಭೆಯನ್ನು ಯಶಸ್ವಿಯಾಗಿ ಆಯೋಜಿಸಿದ ಬಗ್ಗೆ ಪಾಕಿಸ್ತಾನದ ಕೆಲವು ನಾಗರಿಕರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳು ಇಲ್ಲಿವೆ। ಜಿ20 ಶೃಂಗಸಭೆ ಆತಿಥ್ಯವನ್ನು ವಹಿಸಿರೋದು ಭಾರತದ ಮಟ್ಟಿಗೆ ಹೆಮ್ಮೆಯ ಸಂಗತಿಯಾಗಿದೆ, ಹೀಗಂತ ಪಾಕಿಸ್ತಾನದ ನಾಗರಿಕರೊಬ್ಬರು ತಿಳಿಸಿದ್ದಾರೆ। ಇಂದು ನಾವು ನಮ್ಮ ಆರ್ಥಿಕತೆಯನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಭಾರತ ಟಾಪ್ 20 ರಾಷ್ಟ್ರಗಳ ಸಭೆಯನ್ನು ಆಯೋಜಿಸಿದೆ। ಭಾರತ ಉತ್ತಮ ಹೆಜ್ಜೆ ಇಟ್ಟಿದೆ, ಇದು ಭಾರತೀಯರ ಪಾಲಿಗೆ ಹೆಮ್ಮೆಯ ಕ್ಷಣ। ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ವಿಶ್ವದ ನಾಯಕರಿರುವಂತಹ ಫೋಟೋದ ಮೂಲಕ ಜಗತ್ತಿಗೆ ಭಾರತದ ಸಕಾರಾತ್ಮಕ ಚಿತ್ರವನ್ನು ತೋರಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ। ಸೌದಿ ಅರೇಬಿಯಾದ ದೊರೆ ಇಲ್ಲಿಗೆ ಬರಲಿಲ್ಲ, ಆದರೆ ಭಾರತಕ್ಕೆ ಭೇಟಿ ನೀಡಿದ್ರು। ಇದು ಜಗತ್ತಿಗೆ ಭಾರತ ಹೇಗೆ ಮುಖ್ಯವಾಗ್ತಾ ಇದೆ ಎಂಬುದನ್ನು ತೋರಿಸುತ್ತದೆ। ಇನ್ನು ಈ ಶೃಂಗಸಭೆಗೆ ಬಾಂಗ್ಲಾದೇಶದವರನ್ನು ಆಮಂತ್ರಿಸಲಾಗಿದೆ, ಆದರೆ ಪಾಕಿಸ್ತಾನವನ್ನು ಮಾತ್ರ ಆಮಂತ್ರಿಸಿಲ್ಲ। ಇದು ಅಚ್ಚರಿಯನ್ನು ಮೂಡಿಸಿದೆ ಅಂತ ಹೇಳಿದ್ದಾರೆ। ಇನ್ನು ಪಾಕಿಸ್ತಾನದ ವಿದೇಶಾಂಗ ನೀತಿಯನ್ನು ಟೀಕಿಸಿರುವಂತಹ ಇನ್ನೊಬ್ಬ ಪಾಕಿಸ್ತಾನಿ ಪ್ರಜೆ ಹೀಗೆ ಹೇಳಿದ್ದಾರೆ, ನನ್ನ ಪ್ರಕಾರ ನಾವು ನಮ್ಮ ವಿದೇಶಾಂಗ ನೀತಿಯಲ್ಲಿ ಸೋತಿದ್ದೇವೆ। ಈ ಕಾರಣದಿಂದಲೇ ನಮ್ಮ ನೆರೆಯ ರಾಷ್ಟ್ರ ಭಾರತದಲ್ಲಿ ಜಿ20 ಸಮ್ಮೇಳನ ನಡೆದಿದೆ, ವಿವಿಧ ರಾಷ್ಟ್ರಗಳ ಮುಖ್ಯಸ್ಥರು ಆಗಮಿಸಿದ್ದಾರೆ। ಕಳೆದ 5-6 ವರ್ಷಗಳ ಅವಧಿಯಲ್ಲಿ ನಮ್ಮ ಆರ್ಥಿಕತೆ ಹಾಗೂ ಭದ್ರತಾ ವ್ಯವಸ್ಥೆ ಹದಗೆಟ್ಟಿದೆ, ಜಗತ್ತು ನಮ್ಮನ್ನ ಬದಿಗೆ ಹಾಕಿದೆ। ಸೌದಿ ಅರೇಬಿಯಾದ ದೊರೆ ಅಲ್ಲಿಗೆ ಬಂದಿದ್ರು, ಅವರು ಇಲ್ಲಿಗೆ ಬರ್ತಾರೆ ಎಂಬ ನಿರೀಕ್ಷೆ ಇಲ್ಲಿನ ಜನರಿಗಿತ್ತು, ಆದರೆ ಅವರು ಬರಲಿಲ್ಲ। ಇಂತ ದೊಡ್ಡ ಸಮ್ಮೇಳನ ನಡೆಯುವಾಗ ಭಾರತದ ಪ್ರಗತಿಯ ಹಾದಿಯಲ್ಲಿ ಸಾಗ್ತಾ ಇದೆ ಎಂಬುದು ಜನರಿಗೆ ತಿಳಿತಾ ಇದೆ ಅಂತ ಇನ್ನೊಬ್ಬ ಪಾಕಿಸ್ತಾನಿ ಪ್ರಜೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ। ಜಿ20 ಸಮ್ಮೇಳನ ಆಯೋಜಿಸಿದ ಬಗ್ಗೆ ಭಾರತವನ್ನು ಹೊಗಳಿರುವಂತಹ ಪಾಕಿಸ್ತಾನದ ಪ್ರಜೆಯೊಬ್ಬರು ಹೀಗೆ ಹೇಳಿದ್ದಾರೆ, ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಸೌದಿ ದೊರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಜಿ20 ಸಮ್ಮೇಳನದಲ್ಲಿ ಭಾಗವಹಿಸಲು ಭಾರತಕ್ಕೆ ಭೇಟಿ ನೀಡಿದ್ದಾರೆ। ಟಾಪ್ 20 ರಾಷ್ಟ್ರಗಳ ಮುಖ್ಯಸ್ಥರು ಒಂದು ರಾಷ್ಟ್ರಕ್ಕೆ ಭೇಟಿ ನೀಡಿದರೆ ಅದು ಆ ರಾಷ್ಟ್ರಕ್ಕೆ ಗೌರವದ ಸಂಗತಿ, ಇದರಿಂದ ಭಾರತದ ಆರ್ಥಿಕತೆಗೆ ಅನೇಕ ಪ್ರಯೋಜನಗಳು ಸಿಗಲಿವೆ। ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು, ಕಿಮ್ ಜಾಂಗ್ ಉನ್ ಅವರು ರಷ್ಯಾಗೆ ಭೇಟಿ ನೀಡಿದ್ದಾರೆ। ಇದೀಗ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಪುಟಿನ್ ರವರನ್ನು ತಮ್ಮ ದೇಶಕ್ಕೆ ಬರುವಂತೆ ಮರು ಆಹ್ವಾನವನ್ನು ಮಾಡಿದ್ದಾರೆ। ರಷ್ಯಾ ಪ್ರವಾಸದಲ್ಲಿರುವಂತಹ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ, ಅದು ಕೂಡ ರಾಕೆಟ್ ಉಡಾವಣಾ ಸ್ಥಳದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ। ಈ ವೇಳೆ ಟೈಮ್ ಮಾಡಿಕೊಂಡು ನೀವು ಉತ್ತರ ಕೊರಿಯಾಗೆ ಬರಬೇಕು ಅಂತ ಕಿಮ್ ಅಣ್ಣ ಇನ್ವೈಟ್ ಮಾಡಿದ್ದಾರೆ।
ಅದಕ್ಕೆ ಪುಟಿನ್ ಒಪ್ಪಿಕೊಂಡಿದ್ದಾರೆ ಅಂತ ರಷ್ಯಾ ಸರ್ಕಾರಿ ಮಾಧ್ಯಮ ವರದಿಯನ್ನು ಮಾಡಿದೆ. ಇದೇ ವೇಳೆ ಕಿಮ್ ಜಾಂಗ್ ಉನ್ ರಷ್ಯಾ ತನ್ನ ಶತ್ರುಗಳ ವಿರುದ್ಧ ಮಹತ್ತರ ಗೆಲುವನ್ನು ಸಾಧಿಸಲಿದೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಉಭಯ ನಾಯಕರು ಮಿಲಿಟರಿ ಸಹಕಾರದ ಕುರಿತು ಮಾತನಾಡಿದ್ದಾರೆ. ಅಂದಹಾಗೆ ರಷ್ಯಾ ಹಾಗೂ ಉತ್ತರ ಕೊರಿಯಾ ನಡುವೆ ಈಗಾಗಲೇ ರಕ್ಷಣಾ ಒಪ್ಪಂದ ಇದೆ. ಹೀಗಾಗಿ ಮಿಲಿಟರಿ ಸಹಕಾರ ಅಂದ್ರೆ ಶಸ್ತ್ರಾಸ್ತ್ರ ಹಂಚಿಕೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಮಿಲಿಟರಿ ಸಹಕಾರ ಅಂತ ಅಂದ್ರೆ ಇಲ್ಲಿ ನಾವೇನನ್ನು ಅರ್ಥ ಮಾಡ್ಕೊಳ್ಬೇಕು, ತಾ ಶಸ್ತ್ರಾಸ್ತ್ರ ಹಂಚಿಕೆ ಆಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮಾತುಕತೆಯ ಬಳಿಕ ಹೇಳಿಕೆ ನೀಡಿರುವಂತಹ ಪುಟಿನ್, ನಾವು ನಮ್ಮ ಸ್ನೇಹ ಹಾಗೂ ಸಹಕಾರವನ್ನು ಬಲಪಡಿಸಿಕೊಳ್ಳಲಿದ್ದೇವೆ ಅಂತ ಹೇಳಿದ್ದಾರೆ. ಇತ ಪುಟಿನ್ ಹಾಗೂ ಕಿಮ್ಮಣ್ಣನ ಭೇಟಿ ಕುರಿತು ಅಮೆರಿಕ ಪ್ರತಿಕ್ರಿಯೆ ನೀಡಿದೆ. ನಾವು ಈ ಎಲ್ಲ ಬೆಳವಣಿಗೆಗಳನ್ನು ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದು, ಅಂದರೆ ಹತ್ತಿರದಿಂದ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ, ಹೆಚ್ಚಿನ ಕಾಳಜಿಯನ್ನು ವಹಿಸಲಿದ್ದೇವೆ ಅಂತ ಹೇಳಿದ್ದಾರೆ. ರಷ್ಯಾ ಹಾಗೂ ಉತ್ತರ ಕೊರಿಯಾ ನಡುವೆ ಶಸ್ತ್ರಾಸ್ತ್ರ ಹಂಚಿಕೆ ಆಗಿರೋದು ಕಂಡು ಬಂದರೆ ಸ್ಯಾಂಕ್ಷನ್ಸ್ ಹೇರೋಕ್ಕೂ ಹಿಂಜರಿಯೋದಿಲ್ಲ ಅಂತ ಅಮೆರಿಕ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಹೇಳಿದ್ದಾರೆ. ಕಳೆದ ವಾರ ಇಡೀ ಭಾರತದಲ್ಲಿ G20 ಸಮಾವೇಶದ ಸುದ್ದಿ. ಎಲ್ಲ ಕಡೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭಾರತ ಯಶಸ್ವಿಯಾಗಿ ಶೃಂಗವನ್ನು ಮುಗಿಸಿದ್ದು ಗಮನವನ್ನು ಸೆಳೆದಿತ್ತು. ಇಷ್ಟರ ಮಧ್ಯೆ ನೆರೆಯ ಚೀನಾ ಪ್ರತಿನಿಧಿಗಳು ಅತ್ಯಂತ ನಿಗೂಢ ಸಾಧನವೊಂದನ್ನು ಭಾರತಕ್ಕೆ ತಂದು ಅದರ ಮರ್ಮವನ್ನು ಎಲ್ಲೂ ಬಿಟ್ಟುಕೊಡದೆ ವಾಪಸ್ ಮರಳಿದ್ದಾರೆ. ಚೀನಾದ ಈ ಕೆಟ್ಟ ಕೆಲಸ ಈಗ ಬೆಳಕಿಗೆ ಬಂದಿದ್ದು ಆ ನಿಗೂಢ ಸಾಧನ ಏನಿರಬಹುದು ಎಂಬ ಪ್ರಶ್ನೆಗಳು ಆರಂಭವಾಗಿವೆ. ಚೀನಾ ನಿಯೋಗ ಭಾರತಕ್ಕೆ ಬಂದಿಳಿತಾ ಇದ್ದಂತೆಯೇ ಅವರ ಬ್ಯಾಗ್ಗಳ ಸಂಖ್ಯೆ, ಅದರ ಅಸಹಜ ಗಾತ್ರ ಭಾರತದ ಭದ್ರತಾ ಸಿಬ್ಬಂದಿಯ ಗಮನಕ್ಕೆ ಬಂದಿತ್ತು. ರಾಜತಾಂತ್ರಿಕ ಬ್ಯಾಗ್ಗಳು ಎಂಬ ಕಾರಣಕ್ಕೆ ಭದ್ರತಾ ಸಿಬ್ಬಂದಿ ತಪಾಸಣೆಯನ್ನು ಮಾಡದೆ ಹೋಟೆಲ್ ಒಳಗೆ ಕಳುಹಿಸಿದ್ರು. ಒಬ್ಬ ಸಿಬ್ಬಂದಿ ಬ್ಯಾಗ್ ಅನುಮಾನಾಸ್ಪದವಾಗಿದೆ ಎಂದು ಗಮನಕ್ಕೆ ತಂದ್ರು. ಇನ್ನು ಭಾರತದ ಭದ್ರತಾ ಸಿಬ್ಬಂದಿ ಬ್ಯಾಗ್ನೊಳಗಿರುವ ಸಾಧನವನ್ನು ಸ್ಕ್ಯಾನ್ ಮಾಡಲು ಅವಕಾಶ ನೀಡಲೇಬೇಕು ಎಂಬ ಹಠವನ್ನು ಹಿಡಿದ್ರು. ಅದಕ್ಕೆ ಚೀನಾ ಅಧಿಕಾರಿಗಳು ಆಕ್ಷೇಪಿಸಿದ್ರು. ಸದಾ 12 ಗಂಟೆಗಳ ಕಾಲ ಮೂವರು ಭದ್ರತಾ ಸಿಬ್ಬಂದಿ ಕೊಠಡಿಯ ಹೊರಗೆ ಕಾವಲು ನಿಂತರು. ಅಂತಿಮವಾಗಿ ಅದನ್ನು ಚೀನಾ ರಾಯಭಾರ ಕಚೇರಿಗೆ ಕಳುಹಿಸಲಾಗಿತ್ತು. ಮಾಜಿ ಸೇನಾ ಮುಖ್ಯಸ್ಥ ಮನೋಜ್ ನರವಣೆ ನಿನ್ನೆ ನಕ್ಷೆಯನ್ನು ಹಂಚಿಕೊಂಡಿದ್ದು ಅಂತಿಮವಾಗಿ ಚೀನಾದ ನಿಜವಾದ ನಕ್ಷೆ ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ. ನಕ್ಷೆಯಲ್ಲಿ ಚೀನಾದ ಗಡಿಯಲ್ಲಿರುವಂತಹ ತೈವಾನ್, ಹಾಂಗ್ಕಾಂಗ್, ಟಿಬೆಟ್, ಗ್ರೀಸ್ ಮತ್ತು ಇತರ ದೇಶಗಳನ್ನು ಚೀನಾ ಆಕ್ರಮಿಸಿಕೊಂಡಿದೆ ಅಂತ ತೋರಿಸಲಾಗಿದೆ. ಚೀನಾದ ಹೊಸ ನಕ್ಷೆಗೆ ಸಂಬಂಧಿಸಿದಂತೆ ದೇಶದಲ್ಲಿ ಕೋಲಾಹಲ ಎದ್ದಿರುವಂತಹ ಸಮಯದಲ್ಲಿ ಅವರು ಈ ನಕ್ಷೆಯನ್ನು ಹಂಚಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಚೀನಾ ತನ್ನ ದೇಶದ ಹೊಸ ನಕ್ಷೆಯನ್ನು ಬಿಡುಗಡೆ ಮಾಡಿದ್ದು ತೈವಾನ್ ಮತ್ತು ಭಾರತದ ಅರುಣಾಚಲ ಪ್ರದೇಶವನ್ನು ತನ್ನ ಭಾಗವಾಗಿ ಸೇರಿಸಿತ್ತು. ಆಗಸ್ಟ್ 28ರಂದು ಬೀಜಿಂಗ್ ಚೀನಾದ ನಕ್ಷೆಯನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲಿ ತೈವಾನ್, ಅಕ್ಸೈ ಚೀನ್ ಮತ್ತು ಅರುಣಾಚಲ ಪ್ರದೇಶವನ್ನು ತನ್ನ ಭಾಗವಾಗಿ ಸೇರಿಸಿದೆ. ಇದನ್ನು ಭಾರತ ತೀವ್ರವಾಗಿ ವಿರೋಧಿಸಿದೆ. ಸದ್ಯ ಮಾಜಿ ಸೇನಾ ಮುಖ್ಯಸ್ಥ ನರವಣೆ ಅವರು ಟ್ವಿಟರ್ ಅಥವಾ ಎಕ್ಸ್ನಲ್ಲಿ ಚೀನಾದ ನಕ್ಷೆಯನ್ನು ಫೋಟೋವನ್ನು ಹಂಚಿಕೊಂಡಿದ್ದಾರೆ ಮತ್ತು ಅಂತಿಮವಾಗಿ ಯಾರೋ ಚೀನಾದ ನಿಜವಾದ ನಕ್ಷೆಯನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನಕ್ಷೆಯಲ್ಲಿ ಏನನ್ನು ತೋರಿಸಲಾಗಿದೆ? ನಕ್ಷೆಯು ಹಾಂಗ್ಕಾಂಗ್, ಟಿಬೆಟ್, ದಕ್ಷಿಣ ಮಂಗೋಲಿಯಾ ಮತ್ತು ಗ್ರೀಸ್, ಪೂರ್ವ ತುರ್ಕಿಸ್ತಾನ್ ಮತ್ತು ಮಂಚೂರಿಯಾ ಸಿಒಎಂ ಅನ್ನು ಚೀನಾ ಆಕ್ರಮಿಸಿಕೊಂಡಿರುವ ದೇಶಗಳಾಗಿ ತೋರಿಸುತ್ತದೆ. ಕೋ ಅಂದರೆ ಚೀನಾ ಆಕ್ರಮಿತ. ಅದೇ ಸಮಯದಲ್ಲಿ ತೈವಾನ್ ರಿಪಬ್ಲಿಕ್ ಆಫ್ ಚೀನಾ ತೈವಾನ್ ಅಂತ ಪರಿಚಯಿಸಲಾಗಿದೆ. ಚೀನಾ ಯಾವಾಗಲೂ ಈ ಎಲ್ಲ ದೇಶಗಳ ಮೇಲೆ ಹಕ್ಕು ಸಾಧಿಸ್ತಾ ಇದೆ. ಅದೇ ಸಮಯದಲ್ಲಿ ಅದು ಅರುಣಾಚಲ ಪ್ರದೇಶದ ಕೆಲವು ಭಾಗಗಳು ಮತ್ತು ಭಾರತದ ಅಕ್ಸೈ ಚೀನ್ ಮೇಲೆ ಹಕ್ಕನ್ನು ಸಾಧಿಸಿದೆ. ಚೀನಾ 9 ಡ್ಯಾಶ್ ಲೈನ್ನಲ್ಲಿ ತನ್ನ ಹಕ್ಕನ್ನು ಪ್ರಸ್ತುತಪಡಿಸುವ ಮೂಲಕ ದಕ್ಷಿಣ ಚೀನಾ ಸಮುದ್ರದ ದೊಡ್ಡ ಭಾಗವನ್ನು ತನ್ನದಾಗಿಸಿಕೊಂಡಿದೆ. ಆದಾಗ್ಯೂ ವಿಯೆಟ್ನಾಂ, ಫಿಲಿಪೈನ್ಸ್, ಮಲೇಷ್ಯಾ ಮತ್ತು ಬ್ರೂನಿ ಈ ಭಾಗಗಳ ಮೇಲೆ ಹಕ್ಕು ಸಾಧಿಸುವುದನ್ನು ಮುಂದುವರೆಸಿದೆ. ಇದರ ಮಧ್ಯೆ ಲಡಾಖ್ನಲ್ಲಿ ಚೀನಾ ನಮ್ಮ ಭೂಮಿಯನ್ನು ಕಿತ್ತುಕೊಂಡಿದೆ ಮತ್ತು ಕೇಂದ್ರ ಸರ್ಕಾರ ಏನೂ ಮಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಸೇರಿದಂತೆ ಹಲವು ವಿರೋಧ ಪಕ್ಷಗಳು ಹೇಳ್ತಾ ಇವೆ. ಇನ್ನು ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಭಾರತದ 1 ಇಂಚು ಭೂಮಿಯನ್ನು ಕೂಡ ಚೀನಾ ವಶಪಡಿಸಿಕೊಂಡಿಲ್ಲ ಮತ್ತು ಯಾವುದೇ ದಿಟ್ಟತನಕ್ಕೆ ತಕ್ಕ ಉತ್ತರವನ್ನು ನೀಡಲು ಸಶಸ್ತ್ರ ಪಡೆಗಳು ಸಿದ್ಧವಾಗಿವೆ ಅಂತ ಮಿಶ್ರಾ ಹೇಳಿದ್ದಾರೆ. ಲಡಾಖ್ನಲ್ಲಿ ಚೀನಾ ಹೆಚ್ಚಿನ ಭೂಮಿಯನ್ನು ಆಕ್ರಮಿಸಿಕೊಂಡಿರುವ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆ ಬಗ್ಗೆ ಕೇಳಿದಾಗ ಡಿ ಮಿಶ್ರಾ, ಯಾರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸೋದಿಲ್ಲ, ಆದರೆ ಚೀನಾ 1 ಇಂಚು ಭೂಮಿಯನ್ನು ಕೂಡ ವಶಪಡಿಸಿಕೊಂಡಿಲ್ಲ ಎಂಬುದನ್ನು ನಾನೇ ನೆಲದ ಮೇಲೆ ನೋಡಿದ್ದರಿಂದ ವಾಸ್ತವ ಏನು ಅಂತ ಹೇಳ್ತೇನೆ ಅಂತ ಅಂದರು. ಭವಿಷ್ಯದ ಸವಾಲುಗಳು ಮತ್ತು ದಾಳಿಗಳನ್ನು ಎದುರಿಸಲು ಭಾರತೀಯ ಸೇನೆಯು ತನ್ನ ತಾನು ಕೊಂಚ ಬದಲಾವಣೆಯನ್ನು ಮಾಡಿಕೊಂಡು ಹೊಸತನವನ್ನು ಸೃಷ್ಟಿಸುವಲ್ಲಿ ನಿರತವಾಗಿದೆ. ಹಾಗೆಯೇ ಅದರ ಸಂಶೋಧನಾ ವಿಭಾಗವು ಮುಂದಿನ ಪೀಳಿಗೆಗಾಗಿ ಅನೇಕ ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ರಚಿಸಿದೆ. ಈ ಶಸ್ತ್ರಾಸ್ತ್ರಗಳ ಮೂಲಕ ಶತ್ರು ಪ್ರದೇಶ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಬಹುದಾಗಿದೆ. ಇವುಗಳ ಮೂಲಕ ಶತ್ರುಗಳ ಗಡಿಗೆ ಸೈನಿಕರನ್ನು ಕಳುಹಿಸುವ ಅಗತ್ಯ ಇರೋದಿಲ್ಲ. ಭವಿಷ್ಯದ ಸವಾಲುಗಳು ಮತ್ತು ದಾಳಿಗಳನ್ನು ಎದುರಿಸಲು ಭಾರತೀಯ ಸೇನೆ ತನ್ನನ್ನು ತಾನು ಕೊಂಚ ಬದಲಾವಣೆಯನ್ನು ಮಾಡಿಕೊಂಡು ಹೊಸದನವನ್ನು ಸೃಷ್ಟಿಸಲು ನಿರತವಾಗಿವೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಯೋಜಿಸಲಾಗಿದ್ದಂತಹ ರಕ್ಷಣಾ ಪ್ರದರ್ಶನದಲ್ಲಿ ಸೇನೆಯು ಈ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶಿಸಿ ಅವುಗಳ ಮಹತ್ವವನ್ನು ತಿಳಿಸಿತು. ಈ ವಿವಿಧೋದ್ದೇಶ ಸಾಧನದ ಹೆಸರು MULE ಮತ್ತು ಖಾಸಗಿ ವಲಯದ ವಿಜ್ಞಾನಿಗಳ ಸಹಯೋಗದಿಂದ ಸೇನೆಯು ಇದನ್ನು ರಚಿಸಿದೆ. ಸೇನೆಯ ಸಹಯೋಗದಲ್ಲಿ ಇದನ್ನು ಅಭಿವೃದ್ಧಿಪಡಿಸಿರುವಂತಹ
ಎಆರ್ಸಿ ವೆಂಚರ್ಸ್ನ ಆರ್ ಅಂಡ್ ಡಿ ಇಂಜಿನಿಯರ್ ಆರ್ಯನ್ ಸಿಂಗ್ ಈ ಶಸ್ತ್ರಾಸ್ತ್ರದ ಒಟ್ಟು ಪೇಲೋಡ್ ಸಾಮರ್ಥ್ಯ 12 ಕೆಜಿ. ಈ ಉಪಕರಣಗಳಲ್ಲಿ ಶಸ್ತ್ರಾಸ್ತ್ರಗಳು ಮತ್ತು ಥರ್ಮಲ್ ಕ್ಯಾಮರಾಗಳನ್ನು ಅಳವಡಿಸಬಹುದಾಗಿದೆ. ವಿಜ್ಞಾನಿಗಳ ಪ್ರಕಾರ ಇದು ಯಾವುದೇ ಭೂ ಪ್ರದೇಶದಲ್ಲಿ ಕೆಲಸವನ್ನ ಮಾಡಬಹುದು. ಸೇನೆಗೆ ಶತ್ರುಗಳ ಬಗ್ಗೆ ಮಾಹಿತಿ ನೀಡುವುದು ಇದರ ಮೂಲ ಉದ್ದೇಶ, ಹಾಗೂ ಯುದ್ಧದ ಸಂದರ್ಭದಲ್ಲೂ ಕೂಡ ಇದನ್ನು ಬಳಕೆ ಮಾಡಬಹುದು. ಇಂಜಿನಿಯರ್ ಪ್ರಕಾರ ಇದು 45 ಡಿಗ್ರಿಗಳಷ್ಟು ಬೆಟ್ಟಗಳನ್ನು ಹತ್ತಬಹುದು ಮತ್ತು 18 ಸೆಂಟಿಮೀಟರ್ಗಳವರೆಗೆ ಮೆಟ್ಟಿಲುಗಳನ್ನು ಹತ್ತಬಹುದು. ಇದರ ರಿಮೋಟ್ ಕಂಟ್ರೋಲ್ ಮೂಲಕ ನಿರ್ವಹಿಸಬಹುದು ಮತ್ತು ವೈಫೈ ಮತ್ತು LTE ಮೂಲಕವೂ ಬಳಸಬಹುದು. ಗಡಿಯಲ್ಲಿ ಹೆಚ್ಚುತ್ತಾ ಇರುವಂತಹ ಡ್ರೋನ್ಗಳ ಬೆದರಿಕೆಯನ್ನು ಗಮನದಲ್ಲಿ ಇಟ್ಕೊಂಡು ಭಾರತೀಯ ಸೇನೆಯ ಎಂಜಿನಿಯರಿಂಗ್ ವಿಭಾಗವು ಸ್ವಯಂಚಾಲಿತ ಡ್ರೋನ್ ಶೂಟರ್ ಅನ್ನು ಸಿದ್ಧಪಡಿಸಿದೆ. ಈ ಡ್ರೋನ್ ಶೂಟರ್ ಹಸ್ತಚಾಲಿತ ಮತ್ತು ಸ್ವಯಂಚಾಲಿತ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅಂದರೆ ಅದು ಡ್ರೋನ್ ಅನ್ನು ಟ್ರ್ಯಾಕ್ ಮಾಡಬಹುದು ಮತ್ತು ನಂತರ LMG ಲೈಟ್ ಮೆಷಿನ್ ಗನ್ನೊಂದಿಗೆ ಆಗ್ನಿಗಳನ್ನು ನೀಡುತ್ತವೆ. ಹಿಮ ಮತ್ತು ಪರ್ವತಗಳು ಸೇರಿದಂತೆ ಎಲ್ಲ ಭೂಪ್ರದೇಶಗಳಲ್ಲಿಯೂ ಸಹ ಇದು ಕಾರ್ಯಸಾಧ್ಯವಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೇನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೇಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ, ಅಲ್ಲಿಯವರೆಗೂ ಧನ್ಯವಾದ.